ಕಲ್ಲವು ಮಲ್ಲವು ಕೂಡಿಕೊಂಡು ದೀಪಾವಳಿ ಹಬ್ಬಕ್ಕೆಂದು ಅಲ್ಲಿ ಕೇರಿ ಹೋಗುನು ಬರ್ತೀರೇನ್ರಿ, ಅಲ್ಲಿ ಕೇರಿ ಹೋಗುನು ಬರ್ತೀರೇನ್ರಿ, ಒಲ್ಲದಿದ್ದರೆ ಇಲ್ಲೇ ಇರ್ತೀರೇನ್ರಿ. ಈ ಒಂದು ಅಲ್ಲಿ ಕೇರಿಯ ನೆನಪು ಇಲ್ಲಿ ನಮಗೆ ಸ್ಮರಣೆಗೆ ಬರ್ತದೆ. ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಕುಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಎಳ್ಳು ಉಂಡೆಗಳನ್ನು ತೆಗೆದುಕೊಂಡು ಹೋಗಿ ನಿಸರ್ಗದ ರಮಣೆಯಲ್ಲಿ ಜೋಕಾಲಿಯನ್ನು ಕಟ್ಟಿ ಅಲ್ಲಿ ಎಳ್ಳು ಉಂಡೆಗಳನ್ನು ತಿಂದು ಅಲ್ಲಿ ಜೋಕಾಲಿಯನ್ನು ಜುಕ್ಕುವಾಗ ನಮಗೆ ಬಹಳ ಆನಂದವಾಗುತ್ತದೆ. ಆ ದೃಷ್ಟಿಯಲ್ಲಿ ಜೀವನದ ಕೂಡ ಒಂದು ಜೋಕಾಲಿಯಂತೆಯೇ ನಮಗೆ ಭಾಸವಾಗುತ್ತದೆ. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ದೇವನನತಿಯಂತೆ ಜೋಕಾಲಿದರೆಗಿಳಿದು ದೇಹ ಸಂಬಂಧಗಳ ಲೀಲೆಗಳ ತಾಗೈದು. ದೇಹದಳು ಅಡಗಿರುವ ಜೀವಾತ್ಮ ತಾನೆಂದು ದೇಹ ಭಾವದ ಜೋಕಾಲಿ ಜೀಗುತಿಹುದು. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲ್ಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಸತಿಗತಿಗಳೆಂಬ ಜೋಕಾಲಿ ಹಗ್ಗಗಳು, ಸತಿಪತಿಗಳು ಎಂಬ ಜೋಕಾಲಿ ಹಗ್ಗಗಳು. ನಾ ಮುಂದೆ ತಾ ಮುಂದೆ ಸೊಲ್ಲ ನಡಗಹಿ, ನಾ ಮುಂದೆ ತಾ ಮುಂದೆ ಸೊಲ್ಲ ನಡಗಿಸಿ. ಸಹಚರರು ಒಂದಾಗಿ ಬಾಳು ಸಾಗಿಸಲೆಂದು ಸಹನೆಯಿಂದಲೇ ಜೋಕಾಲಿ ಜೀಕುತ್ತಿರು, ಸಹನೆಯಿಂದಲೇ ಜೋಕಾಲಿ ಕುತಿಹೊರು. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಸುಖ ದುಃಖದಾಗರ ಬಾಳ ಜೋಕಾಲಿ, ಸುವಿಚಾರ ಪಥವಿದಕ್ಕೆ ಸರಳ ಸೋಪಾನ. ಸುಖವನರ ಸುತ ಜೋಕಾಲಿ ಜೀಕುತಿರೆ, ಬಂದ ಆತಂಕಕ್ಕೆ ಸರ್ವೇಶ್ವರ ಕೃಪೆ ಇರಲಿ, ಬಂದ ಆತಂಕಕ್ಕೆ ಸರ್ವೇಶ್ವರ ಕೃಪೆ ಇರಲಿ. ಜೀವನದ ಜೋಕಾಲಿ ತೂಗುತ್ತಿದೆ ನೋಡಲಿ, ಹುಟ್ಟು ಸಾವೆಂಬೆರಡು ಹಗ್ಗಗಳ ನಡುವೆ. ಜೀವನ ಅನ್ನುವಂಥದ್ದು ಎರಡು, ಹುಟ್ಟು ಸಾವು ಅನ್ನುವಂಥ ಎರಡು ಹಗ್ಗಗಳ ನಡುವೆ ತೂಗುತ್ತಿರುವಂಥ ಈ ಜೋಕಾಲಿ, ಈ ಒಂದು ಲೌಕಿಕವಾಗಿ ಜೋಕಾಲಿ ಎನಿಸಿದರೂ ಕೂಡ ಇದು ಬಾಳ ರಥದ ಎರಡು ರಥಗಳ ಎರಡು ಗಾಲಿಗಳಂತೆ ಸತಿಪತಿಗಳು ಕೂಡ ಈ ಜೋಕಾಲಿಯಲ್ಲಿ ಎರಡು ಹಗ್ಗಗಳಂತೆ ತಮ್ಮ ಜೀವನವನ್ನು ಅನುಭವಿಸಬೇಕೆನ್ನುವಂಥ ಪರಿಕಲ್ಪನೆಯನ್ನು ಪಂಚಮಿಯ ಸಂಭ್ರಮದಲ್ಲಿ ನಿಸರ್ಗದ ಮಡಿಲಲ್ಲಿ ತಾವೇ ಒಂದು ಮರಗಳಿಗೆ ಹಗ್ಗದಿಂದ ಜೋಕಾಲಿಯನ್ನು ಕಟ್ಟಿಕೊಂಡು ಆನಂದದಿಂದ ಸವಿಯುತ್ತಾ ಜೀವನದ ಜೋಕಾಲಿಯ ಒಂದು ಆನಂದವನ್ನು ಸವಿಯುವುದರಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಒಂದು ಆನಂದವನ್ನು ಸವಿತವರು ನಿಜವಾಗಿಯೂ ಬಹಳ ಒಂದು ಸಂತೋಷವೆನಿಸುತ್ತದೆ. ಆವತ್ತು ಅಲ್ಲಿ ಕೇರಿಯಲ್ಲಿ ಎಲ್ಲ ಸಡಗರದಿಂದ ಮುಗಿಸಿಕೊಂಡು ಬರುವಾಗ ಮಕ್ಕಳು ತಾವು ತಂದಂಥ ಎತ್ತುಗಳಲ್ಲಿ ಒಂದು ಎತ್ತಿನ ಒಂದು ಕಾಲನ್ನು ಕುಂಟು ಮಾಡಿ ಅವುಗಳನ್ನು ಎತ್ತಿಕೊಂಡು ಬಂದು ಗುರುವಿದೇರಿಗೆ ತೋರಿಸಿ ಎಂಟು ಎತ್ತಿನೊಳಗೆ ಒಂದು ಎತ್ತಿನ ಕಾಲ ಮುರಿದೈತಿ, ಕುಂಟ ಎತ್ತಿಗೆ ನೀವೇನಾದರೂ ದಾನ ಕೊಡ್ರಿ ಅಂಥೇಳಿ ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ಗುರುವಿರಿಯರಲ್ಲಿ ಕೇಳಿ ಒಂಥರ ಒಂದು ದನ ಕಣಕಗಳ ಅಥವಾ ಏನಾದರೂ ದನ ದೋಸ ಧಾನ್ಯಗಳನ್ನು ಅಂದರೆ ಜೋಳ ಗೋಧಿ ಅಕ್ಕಿ ನೀಡ್ರಿ ಅಂಥೇಳಿ ದನಧಾನ್ಯ ಸಂಗ್ರಹಿಸಿ ಅವುಗಳನ್ನು ಮಾರಿ ಅವುಗಳಿಂದ ಬಂದಂತಹ ಹಣವನ್ನು ತಾವು ಸಂಭ್ರಮಿಸುವಂಥ ಒಂದು ವಿಶೇಷವಾಗಿ ನಕ್ಕು ನಲಿದು ಏನಾದರೂ ಅವರು ಆನಂದವನ್ನು ಪಡೆಯುವಂಥ ಒಂದು ಸಂದರ್ಭವನ್ನು ನಾವು ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ. ಇದು ಈಗಲಾದ